ಎಲ್ರಿಗೂ ನಮಸ್ಕಾರ. ಕಸ್ತೂರಿ ನಿವಾಸ ಅಂತ ನನಗೆ ಫಸ್ಟು ಟೈಟಲ್ ಕೇಳಿದ ತಕ್ಷಣ ಒಂದು ಸೆಕೆಂಡ್ ಸ್ವಲ್ಪ ಗಾಬರಿ ಆದೆ. ಬಿಕಾಸ್ ನಾವು ನೋಡಿದಂಥ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಕಸ್ತೂರಿ ನಿವಾಸ, ಅದಕ್ಕೂ ಇದಕ್ಕೂ ಏನಾದರೂ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬಿಡ್ತಾರಲ್ಲ, ಅದೇ ಥರ ಏನೋ ಸೀಕ್ವಲ್ ಏನೋ ಮಾಡ್ತೀಯಾರು ಇಟ್ಕೊಂಡು ಅಂತ ಅಂದ್ಕೊಳ್ಬಾರ್ದು ದಯವಿಟ್ಟು ಯಾರು. ಬಿಕಾಸ್ ಅದೇ ಬೇರೆ ಕತೆ, ಅದನ್ನು ಪುನಃ ಮಾಡೋಕ್ಕಂತೂ ಆಗಲ್ಲ. ಆ ಥರ ಒಂದು ಮಾಸ್ಟರ್ ಪೀಸ್ ಮೂವಿ ಕಸ್ತೂರಿ ನಿವಾಸ. ಟೈಟಲಲ್ಲೇ ಒಂದು ವೈಬ್ರೇಷನ್ ಇದೆ. ಸೊ ಈ ಕತೆ, ಈ ಕಸ್ತೂರಿ ನಿವಾಸನೇ ಬೇರೆ. ಈ ಒಂದು ನಂಗೆ ಗೊತ್ತಿಲ್ಲ ಸರ್ ರಿವೀಲ್ ಮಾಡಿದಾರೋ ಇಲ್ವೋ ಅಂತ, ಬಟ್ ನನ್ನ ಕಡೆಯಿಂದ ಒಂದು ಸ್ಮಾಲ್ ಐ ವಾಂಟ್ ಟು ಸೇ, ಒಂದು ಮನೆ ಹೆಸರು ಕಸ್ತೂರಿ ನಿವಾಸ. ಸೊ ತುಂಬ ಖುಷಿ ಆಗುತ್ತೆ, ಜೊತೆಗೆ ಜವಾಬ್ದಾರಿ ಜಾಸ್ತಿ ಇದೆ. ಬಿಕಾಸ್ ಯಾವುದೇ ಕಾರಣಕ್ಕೂ ಆ ಒಂದು ಟೈಟಲ್ಗೆ ಧಕ್ಕೆ ಆಗದಿರೋ ಥರ ನಾವು ಕೆಲಸ ಮಾಡಬೇಕು, ಹಾಗೆ ಮಾಡ್ತೀವಿ. ಬಿಕಾಸ್ ಡೈರೆಕ್ಟರ್ ಸರ್, ನಾನು ಆವಾಗಲೇ ಹೇಳ್ದಂಗೆ ಅವರು ಲೆಜೆಂಡ್ರಿ ಡೈರೆಕ್ಟರ್. ಸೊ ಅವ್ರಿಗೂ ಆ ಒಂದು ರೆಸ್ಪಾನ್ಸಿಬಿಲಿಟಿ ತುಂಬಾ ಇದೆ ಈ ಒಂದು ಟೈಟಲ್ ಮೇಲೆ. ಆ್ಯಂಡ್ ಕತೆ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ, ನನಗೆ ತುಂಬ ಇಷ್ಟ ಆಯಿತು ಕತೆ. ಕತೆ ಇಷ್ಟ ಆಯಿತು, ಟೀಮ್ ತುಂಬಾ ಇಷ್ಟ ಆಯಿತು, ಎಲ್ಲರಿಗಿಂತ ಹೆಚ್ಚಾಗಿ ಟೈಟಲ್ ತುಂಬಾ ಇಷ್ಟ ಆಯಿತು. ಸೊ ಖುಷಿ ಇದೆ ನನಗೆ ಈ ಸಿನಿಮಾದಲ್ಲಿ ನಾನು ಮಾಡ್ತಿರೋದು. ಐ ಥಿಂಕ್ ಭಾಗ್ಯ ಅವ್ರಿಗೆ ಚೆನ್ನಾಗಿ ಗೊತ್ತು. ಲಾಕ್ಡೌನ್ ಚೆನ್ನಾಗಿತ್ತು ನನಗೆ, ತುಂಬ ಕತೆಗಳನ್ನ ಕೇಳಿದೆ. ಆ್ಯಂಡ್ ತುಂಬ ಡೈರೆಕ್ಟರ್ಸ್, ಹೊಸ ನಿರ್ದೇಶಕರಿಗೆ ತುಂಬ ಟೈಮ್ ಸಿಕ್ತು ಅವ್ರಿಗೆ ಒಳ್ಳೊಳ್ಳೆ ಕತೆ ಮಾಡ್ಕೊಂಡು ಬರೋವಂಥದ್ದು. ಸೊ ತುಂಬ ಜನ ಬಂದು ನನಗೆ ಕತೆ ಹೇಳಿದಾಗ ಲೈಕ್ ಇಲ್ಲಿ ಎಷ್ಟು ಮೈಕ್ ಇದೆ ಅಷ್ಟು ಬೇಕು ಅಂತ ಅನಿಸ್ತು ನನಗೆ. ಅಂದರೆ ಈ ಕತೆ ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಒಂದು ಯಾವುದಾದ್ರು ಒಂದು ಬಿಟ್ಕೊಟ್ಬಿಟ್ರೆ ಬೇರೆಯವ್ರಿಗೆ ಅದು ಸೇರ್ಕೊಂಬಿಡುತ್ತೆ ಅನ್ನೋ ಒಂದು ಸಣ್ಣ ಸ್ವಾರ್ಥತನ ನನ್ನಲ್ಲಿ. ಸೊ ಇಲ್ಲ ಪ್ಲೀಸ್ ನನಗೆ ಟೈಮ್ ಕೊಡಿ, ಬಿಕಾಸ್ ಒಂದಷ್ಟು ಲೈನಪ್ಪಲ್ಲಿ ಇದೆ ನಂದು ಸಿನಿಮಾಗಳು ನೋಡಿ ಅಂತ. ಆ್ಯಂಡ್ ಇನ್ನೊಂದು ಏನು ಖುಷಿ ವಿಚಾರ ಅಂದರೆ, ಕೀಪಿಂಗ್ ಮೀ ಇನ್ ಮೈಂಡ್ ಅವರು ಕತೆ ಮಾಡ್ಕೊಂಡು ಬರ್ತಾರಲ್ಲ. ಸೊ ಐ ಥಿಂಕ್ ಅದಕ್ಕಿಂತ ಹೆಚ್ಚಾಗಿ ಏನು ಕೇಳೋಕ್ಕೆ ಸಾಧ್ಯ. ನಾವು ಮುಂಚೆ ಆಗಿದ್ರೆ ಕತೆ ಮಾಡಿ ಆ ಒಂದು ಹೀರೋಯಿನ್ ಕ್ಯಾರೆಕ್ಟರೈಸೇಷನ್ ಆದಮೇಲೆ ಎವ್ರಿಬಡಿ ಯೂಸ್ ಟು ಲೈಕ್ ದೇ ಯೂಸ್ ಟು ಲುಕ್ ಲೈಕ್ ಯಾರನ್ನ ಕಾಸ್ಟಿಂಗ್ ಮಾಡ್ಬೋದು ಅಂತ. ಇವಾಗ ರಚಿತಾ ರಾಮ್ನ ತಲೆಯಲ್ಲಿ ಇಟ್ಕೊಂಡು ಕತೆ ಮಾಡ್ಕೊಂಡು ಬಂದು ಹೇಳ್ತಾರಲ್ಲ, ಆ ಒಂದು ಕೇಳಿದ ತಕ್ಷಣ ಖುಷಿ. ಆ್ಯಂಡ್ ಜೊತೆಗೆ ಒಂದು ಸ್ವಲ್ಪ ಇಮೋಷನಲ್ ಆಗ್ತೇನೆ, ಬಿಕಾಸ್ ನನಗೋಸ್ಕರ ಕತೆ ಮಾಡ್ಕೊಂಡು ಬಂದಾಗ ಇಟ್ಸ್ ಮೈ ಡ್ಯೂಟಿ ಟು ರೆಸ್ಪೆಕ್ಟ್ ದೆಮ್. ಕತೆ ಇಷ್ಟ ಆಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ, ಬಟ್ ನನಗೆ ಅವ್ರಿಗೆ ಟೈಮ್ ಕೊಟ್ಟು ನರೇಷನ್ ತೊಗೊಂಡಾಗ ಹಾನೆಸ್ಟ್ಲಿ ಸ್ಪೀಕಿಂಗ್ ತುಂಬಾ ಇಷ್ಟ ಆಗಿರುವಂಥ ಕತೆಗಳು. ಅದಕ್ಕೆ ನನಗೆ ಪ್ರತಿ ಟೈಮಲ್ಲೂ ಯಾವುದೋ ಒಂದು ಇನ್ನೊಂದು ಸಿನಿಮಾ, ಇನ್ನೊಂದು ಸಿನಿಮಾ, ಇನ್ನೊಂದು ಸಿನಿಮಾ ಅಂತ ನಮ್ಮ ತಾಯಿ ಹೇಳ್ತಿರ್ತಾರೆ. ಇಷ್ಟೆಲ್ಲ ಒಪ್ಕೊಳ್ತಾ ಇದೆಯಾ, ಏನು ಮಾಡ್ತೀಯಾ ಡೇಸ್, ಹಿಂಗೆ ಹೌ ಡು ಯು ಮ್ಯಾನೇಜ್ ಅಂತ. ಸೊ ಮ್ಯಾನೇಜ್ ಮಾಡೋ ಜವಾಬ್ದಾರಿ ನಂದು, ಬಿಕಾಸ್ ಈ ಒಂದು 4 ತಿಂಗಳು ನನಗೆ 4 ವರ್ಷ ಡೇ ಆ್ಯಂಡ್ ನೈಟ್ ಕೆಲಸ ಮಾಡೋ ಅಷ್ಟು ಎನರ್ಜಿ ಬಂದ್ಬಿಟ್ಟಿದೆ, ಪ್ರತಿಯೊಬ್ಬರಿಗೂ ಕೂಡ ಬಂದಿದೆ. ಸೊ ಹಾಗೆ ಕೆಲಸ ಮಾಡೋಣ, ಚೆನ್ನಾಗಿ ಕೆಲಸ ಮಾಡೋಣ, ಬಿಕಾಸ್ ಒಳ್ಳೊಳ್ಳೆ ಕತೆಗಳು ಬಂದಾಗ ಆ್ಯಂಡ್ ಎಲ್ಲ ಹೊಸ ಟೀಮು, ಹೊಸ ನಿರ್ದೇಶಕರು ತುಂಬಾ ಎಂಥೂಸಿಯಾಸಮಿಂದ ಬಂದಿದ್ದಾರೆ ಕತೆ ಹೇಳೋದಕ್ಕೆ. ಸೊ ಖಂಡಿತವಾಗ್ಲೂ ನನಗೆ ಐ ಆಮ್ ವೆರಿ ಮಚ್ ಹ್ಯಾಪಿ, ಬಿಕಾಸ್ ಒಂದು ಸೆಟ್ ಆಫ್ ಮೂವೀಸ್ ಇದೆ. ಸೊ ಪ್ರತಿ ಸಿನಿಮಾದಲ್ಲೂ ವಿಭಿನ್ನವಾಗಿದೆ ತುಂಬ ಪಾತ್ರಗಳು. ಆ್ಯಂಡ್ ಐ ಆಮ್ ಹ್ಯಾಪಿ, ಐ ಆಮ್ ಬ್ಲೆಸ್ಡ್. ಅದಕ್ಕೆ ನಾನು ಹೇಳಿದ್ದು ಆವಾಗಲೇ, ಈ ಒಂದು ಲಾಕ್ಡೌನ್ ತುಂಬ ಜನಕ್ಕೆ ಯೂಸ್ಫುಲ್ ಆಗಿದೆ. ಅಫ್ಕೋರ್ಸ್ ಡಿಫಿಕಲ್ಟೀಸ್ ತುಂಬಾ ಇದೆ, ಎಲ್ಲರೂ ಕಷ್ಟ ಕೂಡ ಪಟ್ಟಿದ್ವಿ. ಅದ್ರ ಜೊತೆಗೆ ನಮಗೆ ಅಂದರೆ ಲೈಫ್ ಬಗ್ಗೆ ಇಲ್ಲ ನಮ್ಗಳ ಬಗ್ಗೆ ತಿಳ್ಕೊಳ್ಳೋಂಥ ಒಂದು ಆಪರ್ಚುನಿಟಿ ನಮ್ಗಳಿಗೆ ಎಲ್ರಿಗೂ ಸಿಕ್ತು. ಸೊ ಏನು ಮಾಡ್ಬೋದು ಮುಂದಕ್ಕೆ, ಏನು ಮಾಡೋಣ ಅನ್ನೋದು ಒಂದು ಟೈಮ್ ಸಿಕ್ತು. ಸೊ ಇಟ್ ಇಸ್ ವೆರಿ ನೈಸ್. ಅದೇ ನಾನು ಹೇಳಿದ ಅವಾಗಲೇ, ನನಗೆ ಟೈಟಲ್ ಕೇಳಿದ ತಕ್ಷಣ ನಾನು ಗಾಬರಿ ಆದೆ ಒಂದು ಸೆಕೆಂಡ್. ಕಸ್ತೂರಿ ನಿವಾಸನ ಇಲ್ಲ ಏನಾದರೂ ಬೇರೆ ಏನಾದರೂ ಕೇಳಿದ್ನ ಅಂತ ಅಂದ್ಕೊಂಡೆ. ಅದಾದ್ಮೇಲೆ ಇಲ್ಲ ಇಲ್ಲ ಇದು ಕಸ್ತೂರಿ ನಿವಾಸ. ನಾನು ಆಡಿಸಿ ನೋಡು, ಬಿಡಿಸಿ ನೋಡು, ಆ ಸಾಂಗು ಏನಾದರೂ ಏನಾದರೂ ಏನೋ ಆತ ಸಾಂಗ್ ಇಲ್ಲ, ಅಬ್ಸಲ್ಯೂಟ್ಲಿ ನೋ ನಾನು ಹೇಳಿದೆ. ಮತ್ತು ಈ ಟೈಟಲೇ ಒಂದು ಸ್ವಲ್ಪ ಏನಂತಾರೆ, ಸಾರಿ, ಟೈಟಲೇ ಒಂದು ಸ್ವಲ್ಪ ಸಡನ್ನಾಗಿ ಕೇಳಿದ ತಕ್ಷಣ ಓ ಮೈ ಗಾಡ್ ಆಗಲ್ಲ, ಇದನ್ನ ನಮಗೆ ತಗೊಳಕ್ಕಾಗಲ್ಲ. ಬಿಕಾಸ್ ರಾಜ್ಕುಮಾರ್ ಸರ್ ಎಂಥ ಅದ್ಭುತವಾಗಿರೋ ಸಿನಿಮಾ ನಾವು ನೋಡಿದ್ದೀವಿ. ಆ್ಯಂಡ್ ಸಚ್ ಅ ವಂಡರ್ಫುಲ್, ಲೈಕ್ ಆಡಿಸಿ ನೋಡು, ಬಿಡಿಸಿ ನೋಡು, ಆ ಹಾಡೇ ತುಂಬಾ ಹೇಳ್ಕೊಳತ್ತೆ ಜೀವನಕ್ಕೆ, ತುಂಬ ಒಳ್ಳೊಳ್ಳೆ ಲೈನ್ಸ್ ಇದೆ.
ಸೊ ನಾನು ಐ ಡೋಂಟ್ ನೋ ಐ ಹೆಂಗೆ ಏನು ಅಂತ, ಬಟ್ ಒಂದಂತೂ ಹೇಳ್ತೀನಿ, ವಿ ಮೇಕ್ ಶೋರ್ ತುಂಬ ಚೆನ್ನಾಗಿ ಮಾಡೋಣ ಸಿನಿಮಾನ. ಅದೇನೇ ಆಗಿರಲಿ, ಆ ಮಟ್ಟಕ್ಕೆ ಕಸ್ತೂರಿ ನಿವಾಸ ಅದು ಆಲ್ರೆಡಿ ಒಂದು ಮಾರ್ಕ್ ಸೆಟ್ ಮಾಡಿರುವಂಥ ಸಿನಿಮಾ. ಆ್ಯಂಡ್ ಅದು ನಾನು ಆವಾಗಲೇ ಹೇಳ್ದಂಗೆ ಇಟ್ಸ್ ಅ ಮಾಸ್ಟರ್ ಪೀಸ್ ಮೂವಿ. ಸೊ ಆ ಮಟ್ಟಕ್ಕೆ ರೀಚ್ ಆಗ್ಬೋದಿಲ್ಲ, ಅದಕ್ಕೂ ರೀಚ್ ಕಡಿಮೆ ಮೇಲೆ ಹೋಗ್ಬೋದು, ಇಲ್ಲಾಂದ್ರೆ ಆದರೆ ಈಕ್ವಲಲ್ಲೇ ಮಾಡ್ಬೋದು. ಇದೆಲ್ಲ ದೇವರ ಆಶೀರ್ವಾದ. ಸೊ ಐ ಆಮ್ ಶ್ಯೂರ್ ಡೈರೆಕ್ಟರ್ ಸರ್ ಈಸ್ ಸ್ಮಾರ್ಟ್ ಎನಫ್ ಟು ಪುಲ್ ಎವ್ರಿಥಿಂಗ್. ಆ್ಯಂಡ್ ಅವ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ ಬಿಡಿ, ನಾನು ಅಮೃತ ವರ್ಷಿಣಿ ಆ ಸಿನಿಮಾ ಒಂದು 50 ಸತಿ ನೋಡಿರ್ಬೋದು ಆ ಸಿನಿಮಾ. ಸೊ ಐ ಆಮ್ ಶ್ಯೂರ್ ಬಾಬು ಸರ್ ಚೆನ್ನಾಗಿ ಮಾಡ್ತಾರೆ, ಮಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ದಾಸ್ ಸರ್ ಕೂಡ ಅಷ್ಟೇ, ಅವರ ಒಂದು ಸಿನಿಮಾಟೋಗ್ರಫಿ ಪ್ರತಿಯೊಬ್ಬರು ನೋಡಿದ್ದಾರೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ, ವೆರಿ ಬ್ಲೆಸ್ ಕಸ್ತೂರಿ ನಿವಾಸ ಅನ್ನೋ ಒಂದು ಟೈಟಲಲ್ಲಿ ಇವತ್ತು ನಾನು ಸಿನಿಮಾ ಮಾಡ್ತಿದ್ದೀನಿ. ಹೌದು, ನಾನು ಹೇಳಿಲ್ಲ, ಹೇಳ್ಬಿಟ್ರೆ ಬೈತಾರೆ ಅವರು. ಅದೇ ನಾವ್ ಯಾರು ಹೇಳಲ್ವ ಅಂತ ಇಲ್ಲ, ಸ್ಯಾಡ್ ಎಂಡಿಂಗ್ ಹ್ಯಾಪಿ ಎಂಡಿಂಗ್ ನಂಗೆ ಗೊತ್ತಿಲ್ಲ, ಬಟ್ ಸಖತ್ ಸಸ್ಪೆನ್ಸ್ ಇದೆ. ಪ್ರತಿ ಸೀನಲ್ಲೂ ಸಸ್ಪೆನ್ಸ್ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ನಾನೇ ಕೇಳಿದ್ದೆ ಏನಾಗುತ್ತೆ ಏನಾಗುತ್ತೆ, ಕ್ಲೈಮ್ಯಾಕ್ಸ್ ಅಂತೂ ನೆಕ್ಸ್ಟ್ ಲೆವೆಲ್. ಏನ್ ಬೇಕಾದ್ರೆ ಅನ್ಕೋಬಹುದು, ಎಲ್ಲ ನಿಮ್ ಗೊತ್ತಿದ್ರು ತುಂಬಾ ಇವೆ ಆಸ್ಕಲ್ಲ. ಇವಾಗ ನಾನು ಹೆಂಗ್ ಕಾಣಿಸ್ತಿದ್ದೀನಿ ನಿಮ್ಗೆ ಅಷ್ಟೇ, ನೀವ್ ಹೆಂಗೆ ಬೇಕಾದ್ರೆ ಅಸ್ಯೂಮ್ ಮಾಡ್ಕೋಬಹುದು. ಬಟ್ ನಿಜವಾಗ್ಲೂ ಹೇಳ್ತೀನಿ, ನನಗೆ ಹೇಳೋದು ನಿಮಗೆ ಗೊತ್ತಲ್ಲ, ಯಾವತ್ತು ಹೇಳಕ್ ಬಿಡೋದಿಲ್ಲ. ಏನ್ ಹೇಳಿ ಅಲ್ಲ, ಅಂದ್ರೆ ಹಿಂಗೆ ಇರ್ತೀನಿ, ಬಟ್ ಕೆಲವೊಂದು ಪ್ಯಾಟರ್ನ್ಸ್ ನಾವು ಟ್ರೈ ಮಾಡ್ತಿದ್ದೀವಿ, ಲೈಕ್ ಕಲಂಕಾರಿ ಸಾರೀಸ್ ಹಾಕೊಳ್ಳೋದು ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಲಿ, ಪ್ರೆಸೆಂಟೇಷನ್ ತುಂಬಾ ಯುನೀಕ್ ಆಗಿರುತ್ತೆ ಅಷ್ಟು. ನಂಗೆ ಗೊತ್ತು ಯಾಕೆ ನೀನು ಹಿಂಗೆ ಸಿಗ್ನಲ್ ಕೊಡ್ತೀವಿ ಅವನಿಗೆ. ಯಾ ಲೋಕಿ, ಹಾಂ ಇದೆ, ಹಾಂ ಇದಂದ್ರೆ ಎಲ್ರು ಹಿಂಗೆ ಶೂಟ್ ಮಾಡ್ತಿದೀರ ಅಂದ್ರೆ ಭಯ ಆಗದ್ ನನಗೆ. ಇಲ್ಲ ನಾನ್ ಹೌ ಕ್ಯಾನ್ ಐ ಇವನ್ ಕಮೆಂಟ್ ಬಿಕಾಸ್ ನನಗೆ ಅದು ಇಲ್ಲ. ನನ್ ಹಾನೆಸ್ಟ್ಲಿ ಸ್ಪೀಕಿಂಗ್ ನಾನು ಟಿವಿ ನೋಡಲ್ಲ, ಆಯ್ತಾ, ಕೇಳಿಸ್ಕೊಳ್ಳಿ. ನನಗೆ ಕೋವಿಡ್ ಒಂದೇ ತಲೆಯಲ್ಲಿ ಇರೋದು, ಕೋವಿಡ್ ಲಾಕ್ ಡೌನ್, ಈಗ ಸಿನಿಮಾಗಳು ಬಿಟ್ರೆ ಯಾರೋ ಮಾಡ್ತಾರೆ ಅಂತ ನಾವು ಏನಕ್ಕೆ ಕಮೆಂಟ್ ಮಾಡೋಣ ಅದ್ರ ಬಗ್ಗೆ. ನನಗೆ ಅದು ಗೊತ್ತಿಲ್ಲದೆ ಇರೋ ವಿಷಯ ಅದು, ನಂಗೆ ಅದು ಬೇಡದೆ ಇರೋ ವಿಷಯ ಅದು. ನಂಗೆ ಬೇಡದೆ ಇರೋ ವಿಷಯ ಬಗ್ಗೆ ನಾನು ಮಾತು ಆಡಕ್ಕೆ ಹೋಗಲ್ಲ, ಅದನ್ನ ಕೇಳಿಸ್ಕೊಳ್ಳೋದು ಅಲ್ಲ. ಈಗ ನಿನ್ನೆಯಿಂದ ಆಗಿರೋ ಬೆಳವಣಿಗೆ ಬಗ್ಗೆ ತಮ್ಗೆ ಮಾಹಿತಿ ಇಲ್ವಾ ಅಂತ ನಾ ಹೇಳ್ತೀನಿ. ಏನೋ ಒಂದು ಏನೋ ಒಂದು ಓಪನ್ ಮಾಡೋದಕ್ಕೆ ಬಾಯಿ ಹೇಳೋದಕ್ಕೆ ಕೇಳ್ತಾ ಇರ್ತೀರಲ್ಲ. ಬೇರೆ ಏನಾದ್ರು ಕೇಳಿದ್ರೆ ಹೇಳ್ತೀನಿ, ನನಗೆ ಅದು ಬೇಡದಿರೋ ವಿಷಯ ಅದು. ನಮ್ಗೆ ಗೊತ್ತಿಲ್ಲದಿರೋ ವಿಷಯ ಇಂಡಸ್ಟ್ರಿ ರಿಲೇಟೆಡ್ ತುಂಬಾನೇ ವಿಷಯಗಳಿದೆ, ಕೇಳಿ ಹೇಳ್ತೀನಿ. ಏನ್ ಸಾಧ್ಯತೆ ಇದೆ ನಿಮ್ಗೆ ಗೊತ್ತಿರೋ ನಮ್ಗೆ ಗೊತ್ತಾಗಲ್ಲ. ನೀವು ಕೇಳ್ಬೇಕಲ್ವಾ ಪ್ರಶ್ನೆಗಳು. ನಾವು ಕೇಳಿದ್ದಿಷ್ಟೇ, ಈಗ ನನಗೆ ಗೊತ್ತಿರೋ ನನಗೆ ಗೊತ್ತಿರೋ ವಿಷಯ ಏನು ಅಂದ್ರೆ, ಇವಾಗ ಪರ್ಮಿಷನ್ ಕೊಟ್ಟಿದ್ದಾರೆ ಕೆಜಿಎಫ್ ಶೂಟಿಂಗ್ ಸ್ಟಾರ್ಟ್ ಆಗಿದೆ. ಇದು ನನ್ನ ಅಪ್ಡೇಟ್, ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಅಪ್ಡೇಟ್ ನಾನು ಏನು ಓಪನ್ ಮಾಡಿದ ತಕ್ಷಣ ಕೆಜಿಎಫ್ ಸಿನಿಮಾ ಸ್ಟಾರ್ಟ್ ಆಗಿದೆ.
ಅಂಡ್ ಪ್ರಕಾಶ್ ರಾಜ್ ಸರ್ ಅವರ ಒಂದು ಕೇಳಕ್ಕೆ ನೀವು ರೆಸ್ಪಾನ್ಸ್ ಮಾಡಲ್ಲ ಎಷ್ಟೋ ಸರಿ. ಏನು ಎಷ್ಟೋ ಸರಿ ನಾವು ಬೇಕಾದ ಕೇಳಿದ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡಲ್ಲ, ಹಾಗಾಗಿ ಮತ್ತೆ ಇಲ್ಲೇ ಸಿಕ್ಕ. ಅಲ್ಲ ಅನ್ವಾಂಟೆಡ್ ಕ್ವೆಶ್ಚನ್ಸ್ ಕೇಳಿದಾಗ ಹೆಂಗೆ ರಿಪ್ಲೈ ಮಾಡ್ಲಿ ನಾನು? ಅನ್ವಾಂಟೆಡ್ ಯಾವ್ದು ನಿಮ್ಮ ಪ್ರಕಾರ? ಅಲ್ಲ ನೀವು ಕೇಳಿದಾಗ ನಂಗೆ ಅನ್ವಾಂಟೆಡ್ ಅನ್ಸತ್ತಲ್ವಾ ಅದು? ಏನು ಅನ್ವಾಂಟೆಡ್? ನೀವು ಇಂಡಸ್ಟ್ರಿ ಸಂಬಂಧ ಇಲ್ವಾ? ರಿಲೇಟೆಡ್ ಅಲ್ವಾ? ಅನ್ವಾಂಟೆಡ್ ಕ್ವೆಶ್ಚನ್ಸ್ ವಿಚ್ ಇಸ್ ರಿಲೇಟೆಡ್ ಟು ದ ಇಂಡಸ್ಟ್ರಿ. ನಾನು ಅದಕ್ಕೆ ಕಾಮೆಂಟ್ ಮಾಡಲ್ಲ. ಅಂದ್ರೆ ಬಿಡಬಹುದು. ಬಟ್ ನಿಮ್ಮ ಟ್ರ್ಯಾಕ್ ನೀವು ಬಂದು ಕುತ್ಕೊಳ್ಳಿ ಸ್ವಲ್ಪ, ನೀವು ಆರಾಮಾಗಿ ಕುತ್ಕೊಂಡು ಇಲ್ಲಿ ಕೇಳಿ, ನಾನು ಕೇಳ್ತೀನಿ. ನಾನು ಆರಾಮಾಗಿ ಇದ್ದೀನಿ. ಅಲ್ಲ ನೀವು ಕುತ್ಕೊಂಡು ಕೇಳಿ. ನನಗೆ ಬೇರೆ ಬೇರೆ ಕೆಲಸ ಇದೆ. ಕೇಳಕ್ಕೆ ಇಲ್ಲಿದ್ದಾರೆ ನಮ್ಮ ರಿಪೋರ್ಟ್ ಇನ್ನೊಬ್ಬರು ಇದ್ದಾರೆ. ಅಲ್ಲ ಓ ರೀಲಿ? ಓಕೆ ಸರಿ ಬಿಡಿ ಸರ್. ಯಾ ಥ್ಯಾಂಕ್ ಯು. ಯಾ ಏನೋ ಒಂದು ಕೇಳ್ಬೇಕು, ಯಾರಿಗೂ ಹೇಳ್ತಂಗ ಅನ್ವಾಂಟೆಡ್ ಕ್ವೆಶನ್ಸ್ ಕೇಳಿದಾಗ ನಾನಲ್ಲ ಪ್ರತಿಯೊಬ್ರು ಕೂಡ ಆನ್ಸರ್ ಮಾಡಲ್ಲ, ವಿಚ್ ಇಸ್ ನಾಟ್ ರಿಲೇಟೆಡ್ ಟು ಮೈ ಲೈಫ್ ಆರ್ ಮೈ ಕರಿಯರ್. ಒಂದ್ ನಿಮಿಷ ಕ್ಲಿಯರ್ ಯಾ ಗೌಡ್ರೆ, ಒಂದ್ ನಿಮಿಷ ಲಿಸನ್. ನನ್ಗೆ ನನ್ನ ಸಂಬಂಧವಾಗಿ ಏನಾದ್ರು ಇದ್ರೆ, ನನ್ನ ವೈಯಕ್ತಿಕವಾಗಿ ಏನಾದ್ರು ನಾನೇ ಏನಾದ್ರು ಹೇಳ್ಬೇಕು ಅಂದ್ರೆ ಅದಕ್ಕೆ ಆನ್ಸರ್ ಮಾಡ್ತೇನೆ. ನಂಗೆ ಬೇಡದಿರೋ ವಿಷಯಗಳಿಗೆ ನಾನು ಕಮೆಂಟ್ ಮಾಡಲ್ಲ, ಅದು ಏನೇ ಆಗಿರ್ಬೋದು. ಕೇಳಕ್ ಬಂದ ವಿಷಯ ಇಷ್ಟೇ, ಸಿಂಪಲ್ ಮಾಡಿ ಹೇಳ್ಬಿಡ್ತೀನಿ. ತುಂಬಾ ಏನು ನಿಮ್ಮನ್ನ ಇದ್ ಮಾಡ್ಬೇಕು ಅನ್ನೋದು ನಾನು ಅಲ್ಲ, ನೀವ್ ಏನೇ ಅಲ್ಲ, ನನಗೆ ಇಷ್ಟ ಆದ್ರೆ ಮಾತ್ರ ಮಾತಾಡ್ತೀನಿ. ನಾನು ಯಾಕೆ ಅನ್ವಾಂಟೆಡ್ ಆಗಿ ಮಾತಾಡ್ತೀನಿ ಇಷ್ಟೇ? ನೀವು ಸ್ಯಾಂಡಲ್ವುಡ್ ಅಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಕೆಲಸ ಮಾಡಿದಿರಾ, ಬಹಳಷ್ಟು ನಿರ್ದೇಶಕರ ಜೊತೆ ಕೆಲಸ ಮಾಡಿದಿರಾ, ನಮ್ಮ ಇಂಡಸ್ಟ್ರಿ ಬಗ್ಗೆ ಈ ತರದ ಒಂದು ಟಾಕ್ ಕೇಳಿ ಬರ್ತಿದೆ, ಒಬ್ಬ ಕಲಾವಿದೆಯಾಗಿ ನಿಮ್ ರಿಯಾಕ್ಷನ್? ನನ್ಗೆ ಇಷ್ಟ ಇಲ್ದಿರೋ ಒಂದು ಟಾಪಿಕ್ ಬಗ್ಗೆ ನಾನು ಕಮೆಂಟ್ ಮಾಡಿ, ನಂಗೆ ಅದ್ ಸಂಬಂಧನೂ ಇಲ್ಲ. ಅಲ್ಲಿಗೆ ಫುಲ್ ಸ್ಟಾಪ್. ಅಷ್ಟೇ ಮುಗಿದು. ಏನ್ ಸರ್? ಯಾ ಇದು ಒಂದು ಚೆನ್ನಾಗಿ, ದಿಸ್ ವಿಲ್ ಬಿ ದ ಹೈಲೈಟ್ ಆಫ್ ದ ಮೀಟ್ ಅಲ್ಲ, ಪ್ರೆಸ್ ಮೀಟ್ ಅಲ್ಲ. ನಾನು ನೋಡಿದೀನಿ, ಸುಮ್ನೆ ಇರಿ, ಏನೋ ಒಂದ್ ಹೇಳ್ಬೇಕು, ಏನೋ ಒಂದ್ ಮಾತಾಡ್ಬೇಕು ಅಂತ. ಒಂದ್ ನಿಮಿಷ, ಇವಾಗ ನಾನೇನಾದ್ರೂ ಅದ್ರಲ್ಲಿ ಇನ್ವಾಲ್ವ್ ಆಗಿದ್ರೆ ಪ್ರಾಬಬ್ಲಿ ಒಂದ್ ಎರಡ್ ಮಾತಾಡ್ಬಿಡ್ತಿದ್ದೆ ನಾನು. ನನ್ ಬೇಡದೇ ಇರೋ ವಿಷಯ ಅದಲ್ಲ, ನನ್ಗೆ ಇಷ್ಟ ಇಲ್ದಿರೋ ವಿಷಯ. ಸಿಂಪಲ್ ಮೇಡಮ್, ಸ್ಯಾಂಡಲ್ ಜನಕ್ಕೆ ಇವಾಗ ಚಿತ್ರರಂಗ ಅಂತಂದ್ರೆ ಜನಕ್ಕೆ ಒಂದು ನೋಡು ನಮ್ಮ ನಟರ ಅಂತ ಏನೋ ತಿಳ್ಕೊಂಡಿದ್ವಿ. ಇವಾಗ ಸ್ಯಾಂಡಲ್ವುಡ್ ಅಲ್ಲಿ ಒಂದು ಡ್ರಗ್ಸ್ ಬಗ್ಗೆ ಇದೆ, ಒಂದು ಮೆಸೇಜ್ ಹೋಗಿದೆ ಜನರಲ್ಲಿ, ಒಂದು ಕ್ಯೂರಿಯಸ್ಲಿ ಅದರಲ್ಲಿ ಏನಂತಂದ್ರೆ ನಿಮ್ಗೆ ಇದು ಗಮನ ಇದೆಯಾ ಇವಾಗ ಈ ತರ ನಿಮ್ಮ ಕಾಲೋಚಿ? ನನಗೆ ಒಂದ್ ನಿಮಿಷ, ನನಗೆ ಗೊತ್ತಿದ್ರು ಅದ್ ನಾನು ನೋಡಿದ್ರು ನನಗೆ ಬೇಡದಿರೋ ವಿಷಯ. ನನಗೆ ನೆಗೆಟಿವ್ ಆಗಿ ನ್ಯೂಸ್ ಬರೋ ಅಂತದ್ದು ನಾನು ಅದಕ್ಕೆ ತಲೆ ಕೂಡ ಹಾಕಲ್ಲ. ಅದು ನನಗೆ ರಿಲೇಟ್ ಆಗಿದ್ರು ಸರಿ, ನನಗೆ ಸಂಬಂಧ ಇಲ್ಲದೇ ಇರೋದ್ರು ಸರಿ, ನಂಗೆ ಅದು ಬೇಡದಿರೋ ವಿಷಯ. ನಮಗೆ ತುಂಬಾ ಕೆಲಸ ಇದೆ, ನಮ್ಮ ಜೀವನ ನಾವು ಫೋಕಸ್ ಮಾಡಿ ಏನು ಮಾಡಬೇಕು ಅಂತ. ಬೇರೆಯವ್ರು ಯಾರೋ ಏನೋ ಮಾಡ್ತೀರ ಅಂದಾಗ ನಾವು ಯಾಕೆ ಇನ್ವಾಲ್ವ್ ಆಗೋಣ? ಅದು ಅವ್ರ ಹಣೆ ಬರ, ಅವ್ರು ನೋಡ್ಕೊಂತಾರೆ ಅಷ್ಟೇ. ಎಸ್ ಎಸ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.